ನೀವು ಸಭೆ ಬಳಿಕ ಲಾಲು ಪ್ರಸಾದ್ ಯಾದವ್ ಮಾತನಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ठीक है, बहुत बहुत धन्यवाद हो गया. बस आपको बहुत बहुत धन्यवाद. एक सवाल देखिए, धन्यवाद सर. प्रशांत राहुल की न्यूज से. ಸೊ ಸಭೆ ಮುಗಿದಿದೆ. ಸಭೆ ನಂತರ ಎಲ್ಲ ನಾಯಕರುಗಳು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನು ಬಿಂಬಿಸುವಂಥ ಪ್ರಯತ್ನವೂ ಆಯಿತು. ಅದನ್ನಂತೇಳಿ ನಿತೀಶ್ ಕುಮಾರ್ ಅವರು ಇಲ್ಲಿನ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು. ಅಂದರೆ ಈ ಥರದ ಒಂದು ಸಭೆ ಸೇರಿಸುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ಹಿಂದೆನೂ ಆಗಿತ್ತು. ಅದು ಮಮತಾ ಬ್ಯಾನರ್ಜಿ ಅವರಿಂದ ಹಿಡಿದು ಇಲ್ಲಿ ತೆಲಂಗಾಣದ ಮುಖ್ಯಮಂತ್ರಿಯಿಂದ ಹಿಡಿದು ಬೇರೆ ಬೇರೆ ಕಡೆಯೂ ಕೂಡ ಈ ಥರದ ಪ್ರಯತ್ನಗಳಾಗಿತ್ತು. ಬಟ್ ಕಂಪ್ಲೀಟಾಗಿ ಎಲ್ಲರನ್ನೂ ಒಗ್ಗೂಡಿಸೋಕೆ ಸಾಧ್ಯ ಆಗಿಲ್ಲ. ಇವತ್ತು ಬಹುತೇಕ ನಾಯಕರುಗಳು ಒಗ್ಗೂಡಿರುವಂಥದ್ದು ಬಿಜೆಪಿ ವಿರುದ್ಧ ಒಂದು ಸಂಘಟಿತ ಹೋರಾಟದ ಮೊದಲ ಹಂತ ಅಂತಲೇ ಬಿಂಬಿಸಲಾಗ್ತಾ ಇದೆ. ಬಟ್ ಇದೆಲ್ಲ ಫೋಟೋ ಸೆಷನ್ ಅಷ್ಟೇ ಅಂತೇಳಿ ಬಿಜೆಪಿ ಟೀಕೆ ಮಾಡ್ತಾ ಇದೆ.